ಈಗ ಸುಪ್ರೀಂ ಕೋರ್ಟು ಈಗಾಗಲೇ 2007ರಲ್ಲಿ ಏನೊಂದು ಟ್ರಿಬ್ಯುನಲ್ನ ಒಂದು ತೀರ್ಪು ಬಂತು, ಅಂತಿಮ ತೀರ್ಪು. ಅದರ ಮೇಲೆ ನಾನೇ ಮುಖ್ಯಮಂತ್ರಿ ಇದ್ದಂಥ ಸಂದರ್ಭ ಅದು. ದೇವೇಗೌಡರ ಒಂದು ಮಾರ್ಗದರ್ಶನದ ಮೇಲೆ ನಾವೇನು ಮತ್ತೆ ರಿಟ್ ಪಿಟಿಷನ್ ಮತ್ತೆ ಹಾಕೋದು ನಾವು. ಅವತ್ತು ನಮಗೆ ನೀರಿನ ಹಂಚಿನಲ್ಲಿ ಅನ್ಯಾಯ ಆಗಿದೆ ಅಂತೇಳಿ ರಿವ್ಯೂ ಪಿಟಿಷನ್ ಹಾಕಿದ ನಂತರ 2018ಕ್ಕೆ ತೀರ್ಪು ಬಂತು ಮತ್ತಿನ್ನೊಂದು. ಅವತ್ತು ನಮಗೆ 14.5 TMC ಹೆಚ್ಚಿನ ನೀರನ್ನು ನಾವು ಪಡೆದಂಥದ್ದು ಒಂದು ಭಾಗ ನಾವು ಹಾಕ್ತಂಥ ರಿವ್ಯೂ ಪಿಟಿಷನಿಂದ. ಅದು ದೇವೇಗೌಡರ ಒಂದು ಹೋರಾಟವೇ, ಅದು ಕಾನೂನಿನ ಹೋರಾಟ ಮಾಡಿದಂಥದ್ದು ಅವರ ಮಾರ್ಗದರ್ಶನದಲ್ಲಿ. ಆ ಸಂದರ್ಭದಲ್ಲಿ ಟ್ರಿಬ್ಯುನಲ್ ಒಂದು ಮಾತು ಹೇಳಿದ್ದಾರೆ, ಅಲ್ಲೊಂದು ಸ್ಲಿಪ್ಪರ್ ಕೊಟ್ಟೆ ನೋಡಿ ಬೆಳಿಗ್ಗೆ. ಇವತ್ತು ವಾಟರ್ ಮ್ಯಾನೇಜ್ಮೆಂಟ್ ಬೋರ್ಡ್ನ ನಮ್ಮ ಪ್ರೊಟೆಸ್ಟ್ ನಡುವೆ ಕೇಂದ್ರ ಸರ್ಕಾರ ಮಾಡಿದಂಥದ್ದೇನಿದೆ ರಚನೆ, ನಾವು ಮೊದಲು ನೇಮ್ ಕೊಟ್ಟಿರಲಿಲ್ಲ ನಮ್ಮ ಕಾಲದಲ್ಲಿ 2018ರಲ್ಲಿ. ಆದರೆ ನಾವು ಹೆಸರು ಕೊಡದೇ ಇದ್ದಾಗಲೂ ಧಿಕ್ಕರಿಸಿ ಕಾವೇರಿ ವಾಟರ್ ಮ್ಯಾನೇಜ್ಮೆಂಟ್ ಬೋರ್ಡನ್ನ ರಚನೆ ಮಾಡಿದ್ರು ಪ್ರಾಧಿಕಾರನ ಕೇಂದ್ರ ಸರ್ಕಾರ. ನಂತರ ನಾವು ಪ್ರೊಟೆಸ್ಟ್ ಮಾಡಿ ಇಬ್ಬರು ಅಧಿಕಾರಿಗಳು ಕೊಟ್ಟಿದ್ದೇವೆ ಅಲ್ಲಿ. ಇದು ಒಂದು ಭಾಗ. ಇಲ್ಲಿ ಯಾವ ಒಂದು ನೀರಿನ ಹಂಚಿಕೆಯಲ್ಲಿ ಇಂಥ ಒಂದು ಕೊರತೆ ಇದ್ದಾಗ ಈ ಒಂದು ಪರಿಸ್ಥಿತಿಯನ್ನು ಎದುರಿಸ್ತಾ ಇದ್ದೇವೆ. ಇವತ್ತು ನಿನ್ನೆ ದೇವೇಗೌಡರು ಮಾತಾಡಿದಂಥದ್ದು ಪಾರ್ಲಿಮೆಂಟಲ್ಲಿ ಗಮನಿಸಿದ್ದೀರಿ. ಮುಖ್ಯಮಂತ್ರಿಗಳಿಗೆ ಕೇಳಲಿಕ್ಕೆ ಬಯಸ್ತೀನಿ, ಕಾಂಗ್ರೆಸ್ ನಾಯಕರಿಗೆ ಕೇಳಲಿಕ್ಕೆ ಬಯಸ್ತೀನಿ. ಎಲ್ಲೋಗಿದ್ರು ನಿಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಖರ್ಗೆ ಅವರು ಏಕಾಂಗಿಯಾಗಿ ನಿನ್ನೆ ದೇವೇಗೌಡರು 91ನೇ ವಯಸ್ಸಿನಲ್ಲಿ ನಿಂತ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅವರಿಗೆ. ನಿನ್ನೆ ಗೌರವಾನ್ವಿತ ವೈಸ್ ಪ್ರೆಸಿಡೆಂಟ್ ಏನು ಚೇರ್ಮನ್ ಇದ್ದಾರೆ, ನೀವು ಕೂತ್ ಮಾತಾಡಿ ಅಂತೇಳಿ ದೇವೇಗೌಡರು ಗೌರವ ಕೊಡ್ತಾರೆ. ಅವರು ಕೂತು ಹಲವಾರು ರೀತಿಯಲ್ಲಿ ಪರಿಪರಿಯಾಗಿ ಹೇಳ್ತಾರೆ ನಮ್ಮ ಪರಿಸ್ಥಿತಿ ಏನಾಗಿದೆ. 200 ವರ್ಷದಿಂದ ನಾವೇನು ನಮ್ಮ ರಾಜ್ಯಕ್ಕೆ ಪೆಟ್ಟಾಗಿರ್ತಕ್ಕಂಥದ್ದೇನಿದೆ ಸ್ವಾತಂತ್ರ್ಯ ಪೂರ್ವದಿಂದ, ದಯವಿಟ್ಟು ಕೈ ಜೋಡಿಸಿ ಮನವಿ ಮಾಡ್ತಾರೆ. ತಮಿಳುನಾಡಿನವರು ಪ್ರತಿ ಸಂದರ್ಭದಲ್ಲೂ ಈ ರೀತಿ ನಮ್ಮ ನಾಡಿನ ಜನತೆ ಮೇಲೆ ದಬ್ಬಾಳಿಕೆ ಮಾಡತಕ್ಕಂಥದ್ದೇನಿದೆ. ಇವತ್ತು ನಮ್ಮ ರಾಜ್ಯದವರು ಬೇಡ, ತಮಿಳುನಾಡಿನವರು ಬೇಡ, ಬೇರೆ ರಾಜ್ಯದಿಂದ ನ್ಯೂಟ್ರಲ್ ಆಗಿರತಕ್ಕಂಥ 5 ಜನ ಸದನದ ಸದಸ್ಯರನ್ನ ಕಳಿಸಿ ಎರಡು ಭಾಗಕ್ಕೆ ವಾಸ್ತವಾಂಶ ಏನಿದೆ ತಿಳಿದು ತೀರ್ಮಾನ ಮಾಡಿ ಇದೆಲ್ಲವನ್ನ ಹೇಳ್ತಾರೆ. ನಿನ್ನೆ ಅವ್ರು ಮಾತನಾಡಬೇಕಾದ್ರೆ ತಮಿಳ್ನಾಡಿನ ರಾಜ್ಯಸಭಾ ಮೆಂಬರ್ಗಳು ಎದ್ದು ಪ್ರೊಟೆಸ್ಟ್ ಮಾಡ್ತಾರೆ, ಅಡ್ಡಿಪಡಿಸ್ಲಿಕ್ಕೆ ಪ್ರಯತ್ನ ಪಡ್ತಾರೆ. ಕೊನೆಗೆ ಕೂತಂಥವ್ರು ದೇವೇಗೌಡರು ನಿಲ್ಲಿಕ್ಕೆ ಸಾಧ್ಯ ಇಲ್ಲ. ಆ ಪ್ರೊಟೆಸ್ಟನ್ನು ತಡಿಲಾರದೆ ಎದ್ದು ನಿಂತವ್ರು ನಿನ್ನೆ ನಡೆದಂಥ ರೀತಿ ಇದೆಯಲ್ಲ, ಇದು ಜನತಾದಳ ಸನ್ಮಾನ್ಯ ದೇವೇಗೌಡರ ಕಮಿಟ್ಮೆಂಟ್ ಏನಿದೆ ನೀರಾವರಿಯ ಬಗ್ಗೆ ಹೇಳ್ತಾರೆ ಮುಖ್ಯಮಂತ್ರಿಗಳು ರಾಜಕೀಯ ಮಾಡ್ತಿದ್ದಾರೆ ಅಂತೇಳಿ. ಇವತ್ತು ಯಾರು ಗತಿ ಇಲ್ಲದೆ ಇದ್ದಾಗ ಪಾರ್ಲಿಮೆಂಟ್ನಲ್ಲಿ ಚರ್ಚೆ ಮಾಡಲಿಕ್ಕೆ ನಿನ್ನೆ ದೇವೇಗೌಡರು ಇಂಥ ಒಂದು ಸಂದರ್ಭದಲ್ಲೂ ಆರೋಗ್ಯದ ಸಮಸ್ಯೆ ನಡುವೆ ರಾಜ್ಯಸಭೆಗೆ ಅಟೆಂಡ್ ಮಾಡಿ ಪಾಪ ಇಲ್ಲಿ ಯಾರೋ ಮಂಡ್ಯ ಮಹಾನಾಯಕರೊಬ್ಬರು ಹೇಳವ್ರೆ ದೇವೇಗೌಡರು ಅಲೈಯನ್ಸ್ ಬಗ್ಗೆ ಚರ್ಚೆ ಮಾಡಕ್ಕೆ ಹೋಗ್ತಾರೆ, ಕಾವೇರಿ ಬಗ್ಗೆ ಚರ್ಚೆ ಮಾಡಲಿಲ್ಲ ಅಂತೇಳಿ ಇಲ್ಲೆಲ್ಲ ಹೇಳಿಕೆ ಕೊಟ್ಟಿದ್ದು ನೋಡಿದೆ. ಅವರಿಂದ ಕಲಿಬೇಕಾ ದೇವೇಗೌಡರು ಕಾವೇರಿ ಉಳಿಸ್ತಕ್ಕಂಥದ್ದು ಹೇಗೆ ಅಂತೇಳಿ. 62ನೇ ಇಸವಿಯಿಂದ ಅವ್ರು ನಿರಂತರವಾದಂಥ ಕಾವೇರಿಯ ನೀರಿನ ವಿಷಯದ ಅವ್ರ ಹೋರಾಟದ ಹಿನ್ನೆಲೆ ಏನಿದೆ ಇವರೆಲ್ಲ ನಿನ್ನೆ ಮೊನ್ನೆ ಬಂದವು ಚರ್ಚೆ ಮಾಡವೆ ಇವರಿಂದ ಬೆಳೆದಿರೋದೆ. ಇವತ್ತು ಈ ನೀರನ್ನು ನಿನ್ನೆ ಏನು ತರಾತುರಿಯಲ್ಲಿ ಬಿಡ್ತಕ್ಕಂಥ ನಿರ್ಧಾರ ಮಾಡಿದಿರಿ, ಇದನ್ನೇ ನಾವು ಈ ಸರ್ಕಾರದ ಹುಡುಗಾಟಿಕೆ ಅಂತಕ್ಕಂಥದ್ದು ಯಾವ ರೀತಿ ಇದೆ, ತಮಿಳ್ನಾಡಿನವ್ರು ಯಾವ ರೀತಿ ನಡ್ಕೋತಾರೆ, ನೀವು ಯಾವ ರೀತಿ ನಡ್ಕೋತಾ ಇದ್ದೀರಿ, ಇವತ್ತು ಯಾವ ಒಂದು ಸಂಕಷ್ಟ ಪರಿಸ್ಥಿತಿಗಳಲ್ಲಿ ಡಿಸ್ಟ್ರೆಸ್ ಫಾರ್ಮುಲಾ ಇನ್ನೂ ಮಾಡಲಿಲ್ಲ ಕಾವೇರಿ ವಾಟರ್ ಮ್ಯಾನೇಜ್ಮೆಂಟ್ ಬೋರ್ಡ್ನವರಿಗೆ ಇರತಕ್ಕಂಥ ವಾಸ್ತುವಾಂಶ ಗೊತ್ತಿಲ್ವಾ, ಅಲ್ಲಿ ಎಷ್ಟು ಅವರು ವಿಸ್ತೀರ್ಣ ಮಾಡ್ಕೊಂಡಿದ್ದಾರೆ ಕಲ್ಟಿವೇಷನ್ ಮಾಡಲಿಕ್ಕೆ ತಮಿಳ್ನಾಡಿನಲ್ಲಿ, ನಮ್ಮ ಪರಿಸ್ಥಿತಿ ಇಲ್ಲೇನಿದೆ, ಇವತ್ತು ನೀರಿನ ಸಂಗ್ರಹ ಏನಿದೆ, ಇದೆಲ್ಲ ನೋಡಿ ತೀರ್ಮಾನ ಮಾಡಬೇಕು. ಅವರು ಯಾವ ಆಧಾರದ ಮೇಲೆ ಇನ್ನೂ 15 ದಿನ ನೀರು ಬಿಡಿ ಅಂತ ಕೇಳಿದ್ದಾರೆ ಸುಪ್ರೀಂ ಕೋರ್ಟ್ ಮುಂದೆ? ಈಗ ಪಾಪ ಹೇಳ್ತಾ ಇದ್ದಾರೆ ನಮ್ಮ ನಿನ್ನೆ ನೀರಾವರಿ ಸಚಿವರು, ನಾವು ಇನ್ನೊಂದು 2 ದಿವಸಕ್ಕೆ ಏನು ಬರ್ತಾ ಇದೆ ಇನ್ನೊಂದು ಅರ್ಜಿ ಹಾಕ್ತೀವಿ ಅಂತೇಳಿ. ನಾಡಿದ್ದಾಕದಲ್ಲಪ್ಪ, ನಿನ್ನೆ ಇಂಥ ಪರಿಸ್ಥಿತಿಗೆ ನಾವು ಒಳಗಾಗ್ತೀವಿ ಅನ್ನೋದು ನಿಮ್ಮ ಅಧಿಕಾರಿಗಳಿಗೆ ಮುನ್ಸೂಚನೆ ಇರಲಿಲ್ವಾ? ನಿನ್ನೆ ಒಂದು ಎಮರ್ಜೆನ್ಸಿ ಒಂದು ಅರ್ಜಿ ಹಾಕಿ ಎಷ್ಟೋ ಸಂದರ್ಭದಲ್ಲಿ ಮಧ್ಯರಾತ್ರಿನಲ್ಲಿ ಸುಪ್ರೀಂ ಕೋರ್ಟ್ಗಳು ನಡೆದವೆ.
ಇಂಥ ಒಂದು ಎಮರ್ಜೆನ್ಸಿ ಇಶ್ಯೂ ಇದು. ನೆನ್ನೆ ಇವತ್ತು ತಯಾರಾಗಬೇಕಾಗಿತ್ತು. ಯಾರೋ ಪಾಪ ಇವರು ಕಾನೂನು ತಜ್ಞರು ಸಲಹೆ ಕೊಟ್ಬಿಟ್ರಂತ ಇವರಿಗೆ, ನೀರು ಬಿಟ್ಬಿಡಿ ಇವತ್ತಿಂದ ಅಂತೇಳಿ. ಕೋರ್ಟ್ನಲ್ಲಿ ಮತ್ತಿನ್ನೇನಾದ್ರೂ ನಮಗೆ ತೊಂದರೆ ಆಗ್ಬಿಡುತ್ತೆ ಅಂತೇಳಿ. ಏನು ತೊಂದರೆ ಆಗುತ್ತೆ ನಿಮಗೆ? ಆಮೇಲೆ ಅವ್ರು ಹೇಳೋದು ಇದೇ ತಾನೆ. ನೀವು ಫಸ್ಟ್ ತಮಿಳ್ನಾಡವ್ರು ಅರ್ಜಿ ಹಾಕಿದ ದಿವಸನೇ ನೀರು ಯಾಕಪ್ಪ ಬಿಟ್ರಿ? ಬರಲಿ, ಕೋರ್ಟ್ ಆದೇಶ ತೀರ್ಮಾನ ಮಾಡ್ತೀವಿ ಅಂತ ಹೇಳಬೇಕಾಗಿತ್ತು. ಏನು ಕಾವೇರಿ ವಾಟರ್ ಮ್ಯಾನೇಜ್ಮೆಂಟ್ ಬೋರ್ಡ್ನವರು ಹೇಳಿದ ತಕ್ಷಣ ನೀರು ಬಿಡಬೇಕು ಅಂತ ಇದೆಯಾ? ವಾಸ್ತವಾಂಶ ಅವ್ರಿಗೆ ಗೊತ್ತಿರೋ, ಯಾಕೆ ಪ್ರೊಟೆಸ್ಟ್ ಮಾಡಲಿಲ್ಲ? ಏನು ಅವ್ರೇನು ಯಾವ್ದಕ್ಕೆ ಹೇಳ್ದೆ ಪರಮಾಧಿಕಾರ ಕೊಟ್ಟಿದೀವ ಅವರಿಗೆ ನೀರು ಬಿಡ್ತಕ್ಕಂಥದ್ದಕ್ಕೆ? ಇಲ್ಲಿ ಇಂಟಿಗ್ರೇಟೆಡ್ ರಿಸರ್ವಾಯರ್ ಅದು, ಇದರ ಬಗ್ಗೆ ಇನ್ನೂ ತೀರ್ಮಾನ ಆಗಿಲ್ಲ. ಇಂಟಿಗ್ರೇಟೆಡ್ ರಿಸರ್ವಾಯರ್ ಆಪರೇಷನ್ನು ತೀರ್ಮಾನ ಮಾಡಬೇಕಲ್ಲ. ಸುಪ್ರೀಂ ಕೋರ್ಟ್ 18 ತೀರ್ಮಾನ ಕೊಟ್ರಲ್ಲ ಇಂಟಿಗ್ರೇಟೆಡ್ ರಿಸರ್ವಾಯರ್ ಆಪರೇಷನ್ಗೆ, ಇವತ್ತಿನವರಿಗೆ ವಾಟರ್ ಮ್ಯಾನೇಜ್ಮೆಂಟ್ ಬೋರ್ಡ್ನವ್ರು ತೀರ್ಮಾನ ತಗೊಳ್ಳಿಲ್ಲ. ಯಾಕೆ ತಗೊಳ್ಳಿಲ್ಲ ಇವರು? ಇದಕ್ಕೆ ಯಾತಕ್ಕೆ ನಾವಿನ್ನೂ ಹೋರಾಟ ಮಾಡಲಿಲ್ಲ? ಟೆಕ್ನಿಕಲಿ ಹಲವಾರು ರೀತಿಯಲ್ಲಿ ಇವತ್ತು ಹೋರಾಟ ಮಾಡಲಿಕ್ಕೆ ನಮಗಿನ್ನೂ ಅವಕಾಶ ಇದೆ. ವಾಟರ್ ಮ್ಯಾನೇಜ್ಮೆಂಟ್ ಬೋರ್ಡ್ನವ್ರು ಹೇಳ್ಬಿಟ್ರು ಅಂತೇಳಿ ನೀರು ಬಿಡಬೇಕು ಅಂತ ಇದೆಯಾ? ಈ ಸರ್ಕಾರಕ್ಕೆ ನಾನು ಮೊದಲನೇ ದಿವಸದಿಂದ ನೋಡ್ತಾ ಇದ್ದೀನಿ, ಈ ಸರ್ಕಾರ ರಚನೆ ಆದ ದಿವಸದಿಂದ ಇವರು ಪ್ರತಿನಿತ್ಯ ತಮಿಳುನಾಡಿನ ಒತ್ತಡಕ್ಕೆ ಮಣಿತಾ ಇದ್ದಾರೆ. ನಮ್ಮವರು ಪಾರ್ಲಿಮೆಂಟ್ ಅವ್ರು ಮಾತಾಡಲ್ಲ ಅಂತ ಅಂದ್ಬಿಟ್ಟು ಹೇಳ್ತೀರಿ. ನಿಮ್ಮವರು ಇದ್ದಾರಲ್ಲಪ್ಪ ರಾಜ್ಯಸಭಾ ಸದಸ್ಯರು, ಲೋಕಸಭೆಯಲ್ಲಿ ಒಬ್ರು ಇದ್ದಾರಲ್ಲ, ಮೇಕೆದಾಟನ ಪಾದಯಾತ್ರೆ ಮಾಡಿದ್ರೆ ಇಲ್ವಾ? ಇಲ್ಲಿ ಮೇಕೆದಾಟ ತರಕ್ಕೆ ಪಾದಯಾತ್ರೆ ಮಾಡಿದ್ರೆ ಇಲ್ವಾ? ಅಲ್ಲಿ ಪಾರ್ಲಿಮೆಂಟಲ್ಲಿ ಅವರೇ ಹೋಗಿದ್ರು. ತಮಿಳ್ನಾಡವ್ರು 40 ಜನ ನಿಂತ್ಕೋತಾರೆ ಧ್ವನಿ ಎತ್ತು ಎಲ್ಲ ಪಾರ್ಟಿಯವರು ಸೇರಿ. ಇಲ್ಲಿ ದೇವೇಗೌಡರು ಒಬ್ಬರು ಎದ್ದು ನಿಂತ್ಕೋಬೇಕು. ದೇವೇಗೌಡರು ಬೆಂಬಲ ಕೂಡ ಯಾವನೋ ಗತಿ ಇಲ್ಲ ಅಲ್ಲಿ. ದೇವೇಗೌಡರು ಒಂದು 3 ಜನನೋ 4 ಜನ ನನ್ನ ಜೊತೆ ಕಳಿಸಿ ಅಂದರೆ ನಮ್ಮ ಭಾಗದ ಜನವೋ ಅವ್ರ ಜೊತೆ 4 ಜನ ಕಳಿಸ್ತಿಲ್ಲ. ಏಕಾಂಗಿ ಹೋರಾಟ ಮಾಡಬೇಕು. ಇವತ್ತು ಈ ಸರ್ಕಾರಕ್ಕೆ ಏನಾದರೂ ಜವಾಬ್ದಾರಿ ಇದೆ ನಮ್ಮ ರೈತರ ಬದುಕಿನ ಬಗ್ಗೆ. ಇವತ್ತು ಅದೆಂಥದ್ದು INDIA ಮಾಡ್ಕೊಂಡಿದ್ರಲ್ಲಪ್ಪ, ಅದರ ಅಧ್ಯಕ್ಷರು ಕನ್ವೀನರ್ ನಿಮ್ಮವರೇ ಇರಬೇಕಲ್ವಾ? ಮಲ್ಲಿಕಾರ್ಜುನ್ ಖರ್ಗೆ ಅವರು ಕರ್ನಾಟಕದವರೇ. ಹೋಗಲಿ, ಇಲ್ಲಿ ತಮಿಳ್ನಾಡವರು ಕೌಂಟರ್ ಪಾರ್ಟ್ ಜೊತೆ ನೀವು ಮಾತಾಡೋದು ಬೇಡ. ನಿಮ್ಮ ಪಾರ್ಟ್ನರ್ ಇದ್ದಾನೆ ಈಗ ಅವರು INDIA, ಅವ್ರ ಜೊತೆ ಚರ್ಚೆ ಮಾಡೋಕೆ ಪಾಪ ಆಗಲ್ಲ. ಹೋಗಲಿ, ನನ್ನ ನಾಡಿನ ಜನತೆ ಪರವಾಗಿ ಖರ್ಗೆ ಅವರು ಅಲ್ಲಿ ಫ್ಲೋರ್ ಲೀಡರ್ ಅಲ್ವಾ ಕಾಂಗ್ರೆಸ್ಸಿಂದ? ರೈಸ್ ಮಾಡ್ಬೋದಾಗಿತ್ತಲ್ಲ ತಮಿಳ್ನಾಡು ರೈಸ್ ಮಾಡಿದಾಗ ನಿನ್ನೆ, ಯಾಕೆ ಮಾತಾಡಲಿಲ್ಲ ಅಲ್ಲಿ? ಇಲ್ಲಿ ಆಲ್ ಪಾರ್ಟಿ ಮೀಟಿಂಗ್ ಕರೆದು ನಮ್ಗೊಂದು ಕಪ್ ಕಾಫಿ ಕೊಟ್ಟು ಅದೆಂತೂ ಎರಡು ಎಂತೋ ಏನೋ ಇದು ಕೊಡ್ತಾರಲ್ಲ, ಚಿಪ್ಸ್ನೂ ಅದೆಂತೋ ನಿಮ್ಮ ಬಾದಾಮಿ, ಇದಕ್ಕೆ ಮೀಟಿಂಗ್ ಮಾಡ್ತೀರಿ ಸರ್ವಪಕ್ಷದ ಸಭೆ? ಇವತ್ತು ಧೈರ್ಯವಾಗಿ ಎದುರಿಸಿ. ಆಯ್ತಪ್ಪ, ಏನಾಗ್ಬಿಡುತ್ತೆ? ಏಕೆಂದರೆ ಈ ದೇಶದಲ್ಲಿ ಇವತ್ತು ಈ ನೀರಿನ ಹಂಚಿಕೆ ಅಂತಕ್ಕಂಥದ್ದೇನಿದೆ, ಕರ್ನಾಟಕಕ್ಕೆ ಸ್ವಾತಂತ್ರ್ಯ ಬಂದ ನಂತರವೂ ನಿರಂತರವಾಗಿ ಕೇಂದ್ರದಲ್ಲಿರ್ತಕ್ಕಂಥ ಸರ್ಕಾರಗಳು ಅನ್ಯಾಯ ಮಾಡಿರೋದು ಸತ್ಯ ಆಗಿರೋದು ನಿಜ. ಕೇಂದ್ರ ಸರ್ಕಾರದಿಂದ ಆಗಿರು, ದೇವೇಗೌಡರು ಪ್ರಧಾನಮಂತ್ರಿ ಇದ್ದೆಲ್ಲ ಮಾಡಿಬಿಡ್ಬೋದಾಗಿತ್ತಲ್ಲ ಅನ್ಬೋದು. ದೇವೇಗೌಡರು ಪ್ರಧಾನಮಂತ್ರಿ ಆಗಿದ್ದು ಇವತ್ತು ಕ್ಲಿಯರ್ ಮೆಜಾರಿಟಿಲೇನು ಅದಾರಲ್ಲ, ಇಲ್ಲಿ 16 ಜನ ಗೆಲ್ಲಿಸಿದ್ರಿ, ಅದ್ರ ಪ್ರಯುಕ್ತ ಅಪ್ಪರ್ ಕೃಷ್ಣಾಗೆ 16,000 ಕೋಟಿ ದುಡ್ಡು ತಂದು ಕೊಟ್ರು ಪ್ರಧಾನಮಂತ್ರಿ ಆಗಿ. ಅವತ್ತು 20-30 ಪಾರ್ಟಿ ಸೇರಿ ದೇವೇಗೌಡರು ಪ್ರಧಾನಮಂತ್ರಿ ಮಾಡಿದ್ರು. ಇವತ್ತು ನಾನು ಒಂದು ನಿಮ್ಗೆ ಗಮನಕ್ಕೆ ತರ್ತೀನಿ, ಮೊನ್ನೆ ನಮ್ಮ ಭೈರಪ್ಪನವರು ವಿಶ್ವವಾಣಿ ಪತ್ರಿಕೆ ನೀಡಿದ್ದೊಂದು ವರದಿ ನೋಡ್ತಾ ಇದ್ದೆ, ಎಸ್ಎಲ್ ಭೈರಪ್ಪನವರು. ಆ ರೇಣೂಪ್ ನದಿ ಅಂತ ಹೇಳಿ ಯಾವುದೋ ಒಂದು ಉದಾಹರಣೆ ಕೊಡ್ತಿದ್ದಾರೆ ಅವರು. ಆಕ್ಚುಲಿ ನಾನು ಈ ಬುಕ್ ಅದರದೇನೆ, ಇಲ್ಲಿ ಯುರೋಪಿಯನ್ ಯೂನಿಯನ್ನಲ್ಲಿ ಸುಮಾರು 8 ದೇಶಗಳ ನಡುವೆ ನೀರಿನ ಹಂಚಿಕೆಗೆ ಸುಮಾರೊಂದು 200-300 ವರ್ಷದಿಂದ ನಡೆದಿದೆ ಅಲ್ಲೂ ಇದೇ ಥರ. ಕೊನೆಗೆ ಅಲ್ಲಿ ಹೇಳ್ತಾರೆ ಒಂದು ಇಂಟರ್ನ್ಯಾಷನಲ್ ಕೋರ್ಟಲ್ಲಿ ಏನು ಹೇಳ್ತಾರೆ ಅಂದರೆ, ಹೌ ಸೈನ್ಸ್ ಕೇಮ್ ಟು ದ ಏಡ್ ಆಫ್ ದ ಇಂಟರ್ನ್ಯಾಷನಲ್ ಕೋರ್ಟ್
instead of determining the case outright, the court left it up to the parties to reach an agreement in view of their treaty obligations and the damages borne by each of the countries. ಅವ್ರು ಹೇಳ್ತಾರೆ ಇದು ಕೋರ್ಟ್ಗಳಲ್ಲಿ ಸಾಲ್ವ್ ಮಾಡೋಕ್ಕೆ ಸಾಧ್ಯ ಆಗೋದಿಲ್ಲ ಈ ನೀರಿನ ಹಂಚಿಕೆ ವಿಷಯದಲ್ಲಿ ಈ ಟ್ರೀಟಿಗಳು ಪರಸ್ಪರ ಪಾರ್ಟಿಗಳು ನೀವು ಕೂತ್ಕೊಂಡು ತೀರ್ಮಾನ ಮಾಡ್ಕೊಳ್ಳಿ ಅಂತೇಳಿ ಇಂಟರ್ನ್ಯಾಷನಲ್ ಕೋರ್ಟ್ ಜಡ್ಜ್ಮೆಂಟ್ಗಳು ಹಂಗೇರಿ ಮತ್ತು ಸ್ಲೋವಾಕಿಯಾ ಮೇಲೆ ಅಲ್ಲೇನು ಎರಡು ಕಂಟ್ರಿ ನಡುವೆ ನಡೀತಿತ್ತಲ್ಲ ಆ ಯುರೋಪಿಯನ್ ಯೂನಿಯನ್ನಲ್ಲಿ 8 ಕಂಟ್ರಿಗಳದು ನೀರು ಹಂಚಿಕೆ ಇದು ಈ ನದಿ ನೀರು ಸುಮಾರು 817,000 ಕಿಲೋಮೀಟರ್ ಹರಿತದೆ ಇದು ಯುರೋಪಿಯನ್ ಯೂನಿಯನ್ನಲ್ಲಿ ಇದು ಅರಿತಕ್ಕಂಥ ನೀರಿನ ಏನೋ ಒಂದು ಕಿಲೋಮೀಟ್ರು ಡೆನೂಬ್ ಅಂತಕ್ಕಂಥ ನದಿ 8 ಕಂಟ್ರಿನಲ್ಲಿ ಆದೋಗುತ್ತೆ 100 ಡ್ಯಾಮ್ಗಳು ಕಟ್ಟವ್ರೆ ಹಲವಾರು ವಿಷಯ ತೆಗೆದು ಅದಕ್ಕೆ ಇಂಟ್ರೆಸ್ಟ್ ತೆಗೆಸ್ತ ಮೊನ್ನೆ ಇದು ಇದರಲ್ಲಿ ತೆಗೆಸಿ ಓದಲಿಕ್ಕೆ ಅಂತೇಳಿ ತರಿಸಿಟ್ಕೊಂಡಿದ್ದೀನಿ.